ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ, ಇಲ್ಲಿ ಮುಸ್ಲಿಮರು ಒಳ್ಳೆಯವರು ಇದ್ದಾರೆ. ಇವರು 4-5 ಜನ 5-6 ಜನ ಅಷ್ಟೇ, ಅವ್ರನ್ನ ಕಂಟ್ರೋಲ್ ಮಾಡಿದಂತ ಏನು ಸಮಸ್ಯೆ ಆಗಲ್ಲ. ಹಿಂದೂ ಮುಸ್ಲಿಮದ್ದು ಏನಿಲ್ಲ, ನಾವು ಎಷ್ಟೋ ವರ್ಷದಲ್ಲಿದ್ದೀವಿ, ಎಲ್ಲ ಚೆನ್ನಾಗಿದ್ವಿ. ಹಿಂದೂ ಮುಸ್ಲಿಮು ಏನು ಪ್ರಾಬ್ಲಮೇ ಇಲ್ಲ, ಮುಸ್ಲಿಮ್ ಒಳ್ಳೆಯವರು, ಹಿಂದೂ ಒಳ್ಳೆಯವರು. ಗಲಾಟೆ ಅವರ ಪಾಡ್ಗೆ ಅವರಾಯಿತು, ನಮ್ಮ ಪಾಡ್ ನಮ್ಗಾಯ್ತು. ಆ ಥರ ಇವರೇ ಒಂದೂವರೆ ವರ್ಷದಿಂದ ಇವ್ರದೇ ಗಲಾಟೆ. ಇಲ್ಲ ಇಲ್ಲ, ಈ ನೋಡಿ ಮಾಡುವಳಿಗಳು, ಹಿಂದೂಗಳು, ಮುಸ್ಲಿಮ್ಗಳು, ನಾವು ಎಲ್ಲ ಒಂದೇ ವ್ಯಾಪಾರ ಪ್ಲೇಸ್, ಯಾರಿಗೆ ಯಾರು ತೊಂದರೆ ಕೊಡೋಕ್ಕಿಲ್ಲ, ಗೊತ್ತಾಯ್ತು. ಎಲ್ಲ ನಾವು ಒಂದೇ ಜನ ಇರೋದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎದಿನ.com. ನಾನು GM ಪವಿತ್ರ. ಬೆಂಗಳೂರಿನ ನಗರದಪೇಟೆ ಸಿದ್ದಣ್ಣ ಗಲ್ಲಿಯಲ್ಲಿ ಭಾನುವಾರ ಸಂಜೆ ನಡೆದಂಥ ಘಟನೆಯೊಂದು ತಿರುಚಲ್ಪಟ್ಟು ಅದನ್ನು ರಾಜಕೀಯವಾಗಿ ಬಳಸೋಕೆ BJP ಯತ್ನಿಸ್ತಾ ಇರೋದು ಇದೀಗ ಬೆಳಕಿಗೆ ಬರ್ತಾ ಇದೆ. BJP ನಾಯಕರಾದ ಶೋಭಾ ಕರಂದ್ಲಾಜೆ, ಸುರೇಶ್ ಕುಮಾರ್, ರವಿ ಸುಬ್ರಹ್ಮಣ್ಯ, PC ಮೋಹನ್, ತೇಜಸ್ವಿ ಸೂರ್ಯ ಮೊದಲಾದವರು ಶಾಂತವಾಗಿದ್ದಂಥ ನಗರದಪೇಟೆಯನ್ನು ಪ್ರಕ್ಷುಬ್ಧಗೊಳಿಸೋಕೆ ಯತ್ನಿಸಿದಂತೆ ಕಾಣ್ತಾ ಇದೆ. ಇಲ್ಲಿ ಕೆಲವು ಪುಂಡರು ಮಾಡಿರುವಂಥ ಕಿತಾಪತಿಯನ್ನು ಹಿಂದೂ ಮುಸ್ಲಿಂ ಆಯಾಮವಾಗಿ ಚಿತ್ರಿಸುವ ವ್ಯರ್ಥ ಪ್ರಯತ್ನವನ್ನು BJP ನಾಯಕರು ಮಾಡ್ತಾ ಇರೋದು ಸ್ಥಳೀಯ ಜನರನ್ನು ಮಾತಾಡಿಸಿದಾಗ ಸ್ಪಷ್ಟ ಆಗತ್ತೆ. ಘಟನೆಯ ವಿವರಗಳಿಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ನೀವೇ ನೋಡಿ. ಸ್ವಲ್ಪ ಗಲಾಟೆ ಮಾಡ್ತಾನೆ ಇದ್ದಾರೆ ತುಂಬಾ ದಿವಸದಿಂದ, ಒಂದೂವರೆ ವರ್ಷದಿಂದ ಅವ್ರದ್ದು ಗಲಾಟೆ ಇದ್ದಾರೆ. ಹೊಡೆಯೋದು ಅಂತ ಭಯ ಬೀಳಲ್ಲ ಯಾರಿಗೂ, ಭಯ ಉಸ್ತಾರೆ. ಅದಕ್ಕೆ ಅವ್ರಿಗೆ ಅವ್ನು ಕಂಡ್ರೆ ಜನಗಳೇ ಭಯ ಬೀಳ್ತಾರೆ, ಅವ್ರ ಸಾಹಸನೆ ಬೇಡ ಅಂತ ಎದುರಿಸ್ತಾ ಇದ್ದಾರೆ. ಇಲ್ಲಿ ಲೋಕಲೇ ಅವರು, ಇಲ್ಲೇ ಪಕ್ಕದ ಗಲ್ಲಿ ಅವರೇ, ಇಲ್ಲೇ ಇರ್ತಾರೆ ಒಂದು 10-15 ಜನ. ಎಲ್ಲ ಡ್ರಗ್ ಅಡಿಕ್ಟ್ಗಳು ಅವರು, ಹಾಂ ಡ್ರಗ್ ಅಡಿಕ್ಟು, ಡ್ರಗ್ ಹೋಗ್ತಾರೆ, ಭಯ ಬಿಡ್ತಾರೆ. ಅವ್ರ ಮೈಂಡ್ ಹೆಂಗಿರತ್ತೋ ನಮಗೆ ಗೊತ್ತಾಗಲ್ಲ, ಆ ಥರ ಮೂಡಿರತ್ತಾರೆ. ಬಂದು ಹೊಡೆಯೋದು, ಕಿತ್ಕೊಳ್ಳೋದು, ಅದೆಲ್ಲ ಮಾಡ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ, ಇಲ್ಲಿ ಮುಸ್ಲಿಮರು ಒಳ್ಳೆಯವರು ಇದ್ದಾರೆ. ಇವರು 4-5 ಜನ 5-6 ಜನ ಅಷ್ಟೇ, ಅವ್ರನ್ನ ಕಂಟ್ರೋಲ್ ಮಾಡಿದೆ ಮತ್ತು ಏನು ಸಮಸ್ಯೆ ಆಗಲ್ಲ. ಅವ್ರನ್ನ ಕರೆಕ್ಟಾಗಿ ಇಟ್ಕೊಂಬಿಟ್ರೆ ಅದು ಅದು ಬಸ್ಸಲ್ಲಿ ಏನಿಲ್ಲ, ಹಿಂದೂ ಮುಸ್ಲಿಮದ್ದು ಏನಿಲ್ಲ. ನಾವು ಎಷ್ಟೋ ವರ್ಷದಲ್ಲಿದ್ದೀವಿ, ಎಲ್ಲ ಚೆನ್ನಾಗಿದ್ವಿ. ಹಿಂದೂ ಮುಸ್ಲಿಮು ಏನು ಪ್ರಾಬ್ಲಮೇ ಇಲ್ಲ, ಮುಸ್ಲಿಮ್ ಒಳ್ಳೆಯವರು, ಹಿಂದೂ ಒಳ್ಳೆಯವರು. ಗಲಾಟೆ ಅವ್ರ ಪಾಡ್ಗೆ ಅವರಾಯಿತು, ನಮ್ಮ ಪಾಡ್ ನಮ್ಗಾಯ್ತು. ಆ ಥರ ಇವರೇ ಒಂದೂವರೆ ವರ್ಷದಿಂದ ಇವ್ರದೇ ಗಲಾಟೆ, ಇವರೇ ಭಯ ಹಾಕ್ಸೋದು, ಒಂಥರ ಭಯದ ವಾತಾವರಣ ತಂದಿಟ್ಟಿದ್ದಾರೆ. ಒಬ್ಬೊಬ್ಬರು ಹೋದರೆ ಅವ್ನು ಕಿತ್ಕೊಳ್ಳೋದು, ಮೊಬೈಲ್ ಕಿತ್ಕೊಳ್ಳೋದು, ತಿರುಗಿ ಬಿದ್ದರೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆ ಟೀಮಲ್ಲಿ ತುಂಬ ಜನ ಇದ್ದಾರೆ. ಸ್ಟಾರ್ಟಿಂಗ್ 4-5 ಜನ ಇರ್ತಾರೆ, ಬರ್ತಾ ಫೋನ್ ಕಾಲ್ ಅಂದರೆ 10-25-30 ಜನ ಆಗ್ತಾರೆ. ಸರಿಯಾಗಿ ಎದುರ್ತಾರೆ, ಅವು ನಮ್ಗೆ ಹಾಕ್ಬೇಕು ನಮ್ಗೆ ಹಾಕ್ಬೇಕು ಅಂತ. ಒಬ್ಬೊಬ್ಬರು ಓಡಾಡ್ತಾ ಇದ್ದಾರೆ ಕಷ್ಟ, ಅವ್ರಿಗೆ ನಮಗೆ ಹಾಕ್ಬೇಕು ನಮಗೆ ಹಾಕ್ಬೇಕು ಅಂತ ಅವ್ರವ್ರು ಸೆಲ್ಫ್ ನೋಡ್ತಾ ಇದ್ದಾರೆ. ಈಗೇನು ಆಡ್ ಹಾಕಿದಾರೆ ಅಂತ ಆಫ್ ಮಾಡಿದ್ರು ಅಂತಲ್ಲ, ಏನಿದು ಆಡಿನ ವಿಚಾರ ಏನು ಸರ್? ಆಡಿನ ವಿಚಾರ ಏನು ಗೊತ್ತಿಲ್ಲ ಸರ್, ಅವತ್ತು ನಾನು ಇರಲಿಲ್ಲ. ನಾವು ಸಾಯಂಕಾಲ ಅಂಗಡಿ ಬಂದ್ ಮಾಡ್ಕೊಂಡು ಇರ್ತಾರೆ, ಹುಡುಗರು ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅವರು ವ್ಯಾಪಾರ ಅವ್ರಿಗಿರ್ತಾರೆ, ಅದು ವಿಷಯ ಏನು ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೋಡೇ ನಮ್ಗೆ ಗೊತ್ತಾಗಿರೋದು. ಸರ್, ನಜರತ್ಪೇಟೆಯ ವೈಶಿಷ್ಟ್ಯದ ಬಗ್ಗೆ ಹೇಳೋದಾದ್ರೆ ಇಲ್ಲಿನ ಜನಜೀವನ ಹೇಗಿದೆ, ಇಲ್ಲಿ ಯಾವ್ಯಾವ ಸಮುದಾಯಗಳಿದೆ? ಇದೆಲ್ಲ ಸಮುದಾಯ ಇದ್ದಾರೆ ಸರ್, ಕನ್ನಡದವ್ರು ಇದ್ದಾರೆ, ತಮಿಳು, ತೆಲುಗು, ಹಿಂದಿ, ಮುಸ್ಲಿಮು, ಮಾರ್ವಾಡಿ, ಜೈನರು, ಎಲ್ಲ ಅವ್ರ ಕೆಲಸ ಅವ್ರಾಯ್ತು. ಯಾವುದು ಗಲಾಟೆ ಎಲ್ಲ ಏನಿಲ್ಲ, ಅವ್ರು ವ್ಯಾಪಾರ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಕೆಲಸ ಅವ್ರದ್ದು ಅಷ್ಟೇ, ಮತ್ತೇನು ಗಲಾಟೆ ಮಾಡೋರು ಯಾರು ಇಲ್ಲ ಅಲ್ಲಿ. ಇವ್ರು ಮಾತ್ರ ಒಂದು ಗ್ಯಾಂಗ್ ಇದೆ, ಗ್ರೂಪು, ಅವ್ರ ಸ್ವಲ್ಪ ಭಯ ಬೀಳಿಸ್ತಾರೆ. ಇಲ್ಲಿ ಪಶ್ಚಿಮ ಬಂಗಾಳದವರು ಜಾಸ್ತಿ ಸೇರ್ಕೊಂಬಿಟ್ಟಿದ್ದಾರೆ, ಅವ್ರವ್ರಿಗೆ ತಿರುಗಿಬಿಡಲ್ಲ ಅಂತ ಅವ್ರನ್ನ ಹಿಡ್ಕೊಂಬಿಟ್ಟು ಜಾಸ್ತಿ ಉಸಲು ಮಾಡ್ತಾರೆ, ಭಯ ಆಗ್ತದೆ. ಅದೇ ಅವ್ರಿಗೆ ಅಭ್ಯಾಸ ಆಗ್ಬಿಡಿದೆ. ಅವ್ರು ಎದುರ್ತಾರೆ ಪಶ್ಚಿಮ ಬಂಗಾಳ, ಇಲ್ಲಿ ಅವರೆಲ್ಲ ಕಲ್ಕತ್ತಾದವರೆಲ್ಲ ಬಂದಿರ್ತಾರೆ ಬಂಗಾಲೀಸ್, ಅವ್ರನ್ನ ಹಿಡ್ಕೊಂಡು ಜಾಸ್ತಿ ಇದು ಮಾಡೋದವರು. ಇಲ್ಲಿ ಜನಜೀವನ ಹೇಗಿದೆ, ಇಲ್ಲಿ ಏನು ದೊಡ್ಡದಾಗಿ ತೋರಿಸ್ತಾ ಇದ್ದಾರಲ್ಲ ಹಿಂದೂ ಮುಸ್ಲಿಂ ಅಂತ, ಆ ಥರ ಏನಿದೆ? ಅದೆಲ್ಲ ಸುಳ್ಳು, ಯಾರ್ದು ತೊಂದರೆ ಇಲ್ಲ, ಎಲ್ಲ ಒಂದೇ ಜನ ಸೇರಿಸಿರೋದು, ಒಟ್ಟಿಗಿದ್ದೀನಿ ನಾವು. ಏನದು ಚಿಲ್ಲರೆ ಪಲ್ಲರೆ ಜಗಳ ಆಗೋಯ್ತು, ಆ ಜಗಳನಲ್ಲಿ ಇಶ್ಯೂ ಜಾಸ್ತಿ ಮಾಡ್ತಾ ಇದ್ದಾರೆ, ಅದು ಒಪ್ಕೊಳ್ಳೋಂಗಿಲ್ಲ. ಅದು ಸುಮ್ಮನೆ ಜನಗಳಿಗೆ ಕಷ್ಟ ಬೇಡ್ದು. ಇವತ್ತು ರಂಜಾನು ಟೈಮ್ ನಡೀತಾ ಇದೆ, ಯಾರು ಒಂದು ಜನನೇ ಜಗಳ ಮಾಡೋಕ್ಕೆ ಹೋಗೋಕ್ಕಿಲ್ಲ. ಅವರವರು ನಮಾಜ್ ಇರ್ತದೆ, ಅವ್ರ ನಮಾಜ್ ವಿರೋಧ ಇರ್ತದೆ, ಅವ್ರವ್ರ ಜಗ ಇರ್ತಾರೆ. ಇವರಷ್ಟು ಪೊರ್ಕಿಗಳು, ಅವರು ಇನ್ನಲ್ಲಿ ಏನು ನಡೆದಿದ್ದಾರೆ ನಮಗೆ ಗೊತ್ತಿಲ್ಲ. ಈ ನೋಡಿ ಮಾಡುವಳಿಗಳು, ಹಿಂದೂಗಳು, ಮುಸ್ಲಿಮ್ಸ್ಗಳು, ನಾವು ಎಲ್ಲ ಒಂದೇ ವ್ಯಾಪಾರ ಪ್ಲೇಸ್, ಅದು ಯಾರಿಗೆ ಯಾರು ತೊಂದರೆ ಕೊಡೋಕ್ಕಿಲ್ಲ, ಗೊತ್ತಾಯ್ತು. ಎಲ್ಲ ನಾವು ಒಂದೇ ಜನ ಇರೋದು. ಇದು ಏನು ಒಂದು ಆಗಬಾರ್ದು ಕೆಲಸ ಆಗಿರೋದು ಅಷ್ಟೇ. ನಾವು ಹೇಳಬೇಕಾದ್ರೆ ಇಷ್ಟು ದೊಡ್ಡ MP ಬರೋಂಗೆ ಕೆಲಸ ಇಲ್ಲ. ಅದು ಇದು ದೊಡ್ಡ ಏನು ವಿಷಯ ಇಲ್ಲ.
ನಮ್ಗೆ ಬೇಕಾದರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಅವರು ಇದ್ದಾರೆ, ಅವರೇ ಸಾಲ್ವ್ ಮಾಡಿಬಿಡ್ತಾರೆ. ನಮ್ಮ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಸಾಹೇಬರು ಎಲ್ಲ ಇದಾರೆಲ್ಲ, ಅವರೇ ಸಾಲ್ವ್ ಮಾಡಿಬಿಡ್ತಾರೆ. ಅಷ್ಟು ಜನ ದೊಡ್ಡ ದೊಡ್ಡದು ಬರೋದು, ಅಷ್ಟು ರ್ಯಾಲಿಗಳು ಆಗೋದು, ಏನು ಪ್ರಯೋಜನವೇ ಇಲ್ಲ. ಎಲ್ಲ ಜನ ಚೆನ್ನಾಗಿದ್ದಾರೆ ಸ್ವಾಮಿ. ಯಾರು ಎಲ್ಲರ ವ್ಯಾಪಾರಗಳು ಬಿಸ್ನೆಸ್ಗಳು ಅವ್ರಿಗೆ ಪುರ್ಸತ್ತು ಇರೋಕ್ಕಿಲ್ಲ ಏನು ಒಂದು ಮಾತಾಡೋಕ್ಕೆ. ಏನಾರ ಪೊರ್ಕಿಗಳು ಇದ್ದರೆ ಅರೆ ಗಲಾಟೆ ಮಾಡ್ಬೋದು. ಎಲ್ಲ ಪ್ರತಿ ಜನ ಕೆಲಸವರು ವ್ಯಾಪಾರ ಅವರು ಮಾಡುವಡಿಗಳಿರಲಿ, ಮುಸ್ಲಿಮ್ಸ್ ಇರಲಿ, ಹಿಂದೂಗಳು ಇರಲಿ, ಎಲ್ಲ ನಾವು ಒಂದೇ ಬಿಸ್ನೆಸ್ಸು. ಬಿಸ್ನೆಸ್ನಲ್ಲಿ ನಾವು ಜಾಸ್ತಿ ಟೈಮ್ ಕೊಡೋದು, ಜಗಳಾಗೆ ಕೊಡೋಕ್ಕಿಲ್ಲ. ಅವನು ಎಷ್ಟೋ ಟೈಮು ಟೇಷನ್ ಎಲ್ಲ ಹೋಗಿದ್ದಾನೆ, ಗೊತ್ತಾಯ್ತು. ಇದು ಹೊಸ ಪಾರ್ಟಿ ಇಲ್ಲ, ಅದು ಹಳೇದೇನೆ, ಅದು ಬಾಕಿ ಏನು ಇದಿಲ್ಲ. ಪೊಲೀಸರಿಂದ ಈದಿನ .com ಪಡೆದಂತಹ ಮಾಹಿತಿಯ ಪ್ರಕಾರ ಆರೋಪಿಯಲ್ಲಿ ಒಬ್ಬ ಸುಲೇಮಾನ್ ಎಂಬಾತ ಇದ್ದಾರೆ. ಆತನ ವಿರುದ್ಧ ಎರಡು ಗಂಭೀರ ಪ್ರಕರಣಗಳಿದೆ. ಅವುಗಳ ವಿಚಾರಣೆ ಈಗ ಕೋರ್ಟ್ನಲ್ಲೂ ಕೂಡ ನಡೀತಾ ಇದೆ. ಒಂದು ಪ್ರಕರಣ ಹಾಫ್ ಮರ್ಡರ್ಗೆ ಸಂಬಂಧಿಸಿದೆ. ಇಂಥವರನ್ನ ಹಿಡಿದು ಒಳಗೆ ಹಾಕಬೇಕು ಎಂಬುದು ಇಲ್ಲಿನ ಎಲ್ಲಾ ಸಮುದಾಯಗಳ ಆಗ್ರಹ ಕೂಡ ಹೌದು. ಈಗ ತಿರುಚಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಸಿದ್ದಣ್ಣ ಗಲ್ಲಿಯಲ್ಲಿನ ಕೃಷ್ಣ ಟೆಲಿಕಾಂ ಅಂಗಡಿ ಮಾಲೀಕ ಮುಕೇಶ್ ಎಂಬುವರ ಮೇಲೆ ಈ ಪುಂಡ ಹುಡುಗರ ಗುಂಪು ಹಲ್ಲೆ ಮಾಡಿತ್ತು. ಜೋರಾಗಿ ಹಾಡು ಹಾಕಿದ್ದಾರೆಂದು ಗಲಾಟೆ ಮಾಡಿ ಹಲ್ಲೆ ನಡೆಸಿರೋದಾಗಿ ಮುಖೇಶ್ ದೂರನ್ನು ನೀಡಿದ್ರು. ಅದರ ಅನ್ವಯ ಸುಲೇಮಾನ್, ಶಾನ್ವಾಜ್, ರೋಹಿತ್, ದಾನಿಶ್, ತರುಣ್ ಅಲಿಯಾಸ್ ದಡಿಯಾ ಹಾಗೂ ಇತರರ ವಿರುದ್ಧ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಯಿತು. ಭಾನುವಾರ ಸಂಜೆ 6:00 ಈ ಘಟನೆ ನಡೆದಿರೋದು. ಅಂದು ರಾತ್ರಿ 10:30 ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ IPC ಸೆಕ್ಷನ್ 504, 149, 307, 323 ಮತ್ತು 324 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಅಲ್ಲದೆ ಹಲ್ಲೆ ನಡೆಸುತ್ತಿರುವ ದೃಶ್ಯವೂ ಕೂಡ ಮೊಬೈಲ್ ಅಂಗಡಿಯಲ್ಲಿದ್ದ CCTVಯಲ್ಲೂ ಕೂಡ ಸೆರೆಯಾಗಿದೆ. ಆದರೆ ಈ ಘಟನೆಗೆ BJP ಕೋಮು ಬಣ್ಣ ಬಳಿಯೋಕೆ ಪ್ರಯತ್ನಿಸ್ತಾ ಇದೆ. ಘಟನೆಯ CCTV ದೃಶ್ಯಾವಳಿಯನ್ನು ಹಚ್ಚಿಕೊಂಡಿರುವಂಥ BJP ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. BJP ತನ್ನ ಟ್ವೀಟ್ನಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕೈಗೆ ಸಿಕ್ಕು ತಾಲಿಬಾನ್ ಆಗಿ ಬದಲಾಗ್ತಾ ಇದೆ. ಬೆಂಗಳೂರಿನ ಸಿದ್ದಣ್ಣ ಗಲ್ಲಿ ಜುಮ್ಮಾ ಮಸೀದಿ ರಸ್ತೆಯಲ್ಲಿರುವಂಥ ಮೊಬೈಲ್ ಅಂಗಡಿಗೆ ನುಗ್ಗಿದ ಮತಾಂಧ ಕಿಡಿಗೇಡಿಗಳು ಮುಖೇಶ್ ಎಂಬ ಹಿಂದೂ ಯುವಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿ ಓಡ್ ಹೋಗಿದ್ದಾರೆ. ಅಂಗಡಿ ಮಾಲೀಕ ಮುಖೇಶ್ ಸಂಜೆ ಪೂಜೆ ಸಮಯದಲ್ಲಿ ಭಕ್ತಿಗೀತೆಗಳನ್ನು ಹಾಕಿದ್ದೇ ಮತಾಂಧ ದುರುಳರು ಹಲ್ಲೆ ಮಾಡೋಕೆ ಕಾರಣ. ಹಲ್ಲೆಗೊಳಗಾದ ಮುಖೇಶ್ ಹಲ್ಸೂರು ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ರೂ ಕೂಡ ಪೊಲೀಸರು ದೂರನ್ನು ದಾಖಲಿಸಿಕೊಳ್ಳದೆ ಹಿಂದೇಟು ಹಾಕುತ್ತಿದ್ದಾರೆ ಎಂದರೆ, ಇದರ ಹಿಂದೆ ಮಜಾವಾದಿ ಸಿದ್ದರಾಮಯ್ಯ ಸರ್ಕಾರದ ಕಳಂಕಿತ ಕೈಗಳ ಕೈವಾಡ ಇರೋದು ಮೇಲ್ನೋಟಕ್ಕೆ ತಿಳಿಯುತ್ತೆ. ಕೂಡಲೇ ಪಾಕ್ ಕೈಸ್ತಾನ್ ಸರ್ಕಾರ ಮತಾಂಧ ಗುಂಡಾ ಬ್ರದರ್ಸ್ಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟ ಎದುರಿಸಬೇಕಾಗತ್ತೆ, ಎಚ್ಚರ ಅಂತ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಆ್ಯಂಟಿ ಹಿಂದೂ ಕಾಂಗ್ರೆಸ್ ಅನ್ನೋ ಹ್ಯಾಶ್ಟ್ಯಾಗ್ ಅನ್ನು ಕೂಡ ಬಳಸ್ಕೊಂಡಿದೆ. ಆದರೆ FIRನಲ್ಲಿ ಇರೋದೇನು? ಘಟನೆ March 17 ಸಂಜೆ 6:30 ಸುಮಾರಿಗೆ ನಡೆದಿದೆ. ಅದೇ ದಿನ ರಾತ್ರಿ 10:00 ಹಲ್ಸೂರು ಪೊಲೀಸ್ ಠಾಣೆಯ ಪೊಲೀಸರು ದೂರನ್ನು ಸ್ವೀಕರಿಸಿದ್ದಾರೆ. ಅಲ್ಲದೆ ಮರುದಿನ ಬೆಳಿಗ್ಗೆ ಅಂದರೆ March 18 ಸೋಮವಾರ ಬೆಳಿಗ್ಗೆ 10:00 ನ್ಯಾಯಾಲಯಕ್ಕೆ ಇದನ್ನು ಕಳಿಸಲಾಗಿದೆ. ಆದರೆ March 18 ಬೆಳಿಗ್ಗೆ 11:20 BJPಯು FIR ದಾಖಲಿಸೋಕೆ ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿ ಪೊಲೀಸರ ಮೇಲೆ ಸುಳ್ಳು ಆರೋಪ ಹೊರಿಸಿದೆ. ಆದರೆ ವಾಸ್ತವ ಏನು ಅಂತಂದರೆ, BJP ಟ್ವೀಟ್ ಮಾಡೋ ಹೊತ್ತಿಗಾಗಲೇ FIR ದಾಖಲಿಸಿ ನ್ಯಾಯಾಲಯಕ್ಕೂ ಕೂಡ ಇದನ್ನು ರವಾನಿಸಲಾಗಿತ್ತು. ಈ FIRನ್ನು ಪೊಲೀಸ್ ಸಿಬ್ಬಂದಿ ಕಾಂತರಾಜು ಅನ್ನೋರು ತೆಗೆದುಕೊಂಡು ಹೋಗಿರೋದಾಗಿ ಕೂಡ ಉಲ್ಲೇಖಿಸಲಾಗಿದೆ. ಅಲ್ಲದೆ ಘಟನೆಗೆ ಸಂಬಂಧಿಸಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದೂರುದಾರ ಮುಖೇಶ್ ಪೊಲೀಸರಿಗೆ ಕೈಬರಹದಲ್ಲಿ ಬರೆದಿರುವಂತಹ ಪ್ರತಿ ಕೂಡ ಲಭ್ಯ ಆಗಿದ್ದು, ಆ ದೂರಿನಲ್ಲಿ ಕೇವಲ ಲೌಡ್ ಸ್ಪೀಕರ್ ಜೋರ್ ಇಟ್ಟಿದ್ದಕ್ಕೆ ಮಾತ್ರ ಹಲ್ಲೆ ಅಂತ ಉಲ್ಲೇಖಿಸಲಾಗಿದೆ. ಈ ಕೈಬರಹದ ಪ್ರತಿಯಲ್ಲಾಗಲಿ ಅಥವಾ ಪೊಲೀಸರು ದಾಖಲಿಸಿಕೊಂಡಿರುವಂಥ FIRನಲ್ಲಾಗಲಿ, ಆಜಾನ್ ವಿಚಾರನೋ ಅಥವಾ BJP ಉಲ್ಲೇಖಿಸಿರುವಂಥ ಭಕ್ತಿ ಗೀತೆ ಆಗಲಿ, ಆರ್ ಅಶೋಕ್ ಹೇಳಿರುವ ಹನುಮಾನ್ ಚಾಲೀಸದ ಬಗ್ಗೆ ಆಗಲಿ ಯಾವುದೇ ಉಲ್ಲೇಖ ಇಲ್ಲ ಅನ್ನೋದು ಸ್ಪಷ್ಟ. ಅಲ್ಲದೆ ಒಟ್ಟು 6 ವಿರುದ್ಧ ಮುಖೇಶ್ ದೂರನ್ನು ನೀಡಿದ್ದು, ಅದರಲ್ಲಿ ರೋಹಿತ್ ಹಾಗೂ ತರುಣ್ ಎಂಬುವರ ಹೆಸರು ಕೂಡ ಇದೆ. ಆದರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅಶಾಂತಿ ಹಬ್ಬಿಸೋಕೆ BJP ಈ ಘಟನೆಗೆ ಕೋಮು ಬಣ್ಣವನ್ನು ಹಚ್ಚೋಕೆ ಯತ್ನಿಸಿದೆ.
ಆದರೆ ಮುಖೇಶ್ ನಂತರದಲ್ಲಿ ಉಲ್ಟಾ ಸೀದಾ ಹೇಳಿಕೆಯನ್ನು ಸಹ ನೀಡಿದ್ದಾರೆ. ಮಾಧ್ಯಮದ ಜೊತೆ ಮಾತಾಡುವಾಗ ನನ್ನ ಅಂಗಡಿಗೆ ನುಗ್ಗಿದವರು ಈಗ ಆಜಾನ್ ಸಮಯ ಯಾಕೆ ಜೋರಾಗಿ ಲೌಡ್ ಸ್ಪೀಕರ್ ಇಟ್ಟಿದೀಯಾ ಅಂತ ಪ್ರಶ್ನಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮೊದಲು ಹಾಡು ಅಂತ ಹೇಳಿದರು, ಆದರೆ ಮಾಧ್ಯಮಗಳಿಗೆ ಹೇಳುವಾಗ ಮಾತ್ರ ನಾನು ಹನುಮಾನ್ ಚಾಲೀಸ್ ಇಟ್ಟಿದ್ದೆ ಅಂತ ತಿಳಿಸ್ತಾರೆ. ಈ ವಿಚಾರವನ್ನು FIR ದಾಖಲಿಸುವಾಗ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಈ ಬಗ್ಗೆ ಮಾಹಿತಿ ಪಡೆಯೋಕೆ edina.com ಮುಖೇಶ್ ಅವರನ್ನು ಸಂಪರ್ಕ ಮಾಡಿದಾಗ ನಾನು ರೆಸ್ಟ್ ಮಾಡ್ತಾ ಇದ್ದೇನೆ, ಆಮೇಲೆ ಕರೆ ಮಾಡಿ ಅಂತ ಹೇಳಿ ಕರೆ ಕಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಪ್ರಕರಣವನ್ನು ಕೋಮುವಾದಗೊಳಿಸುವ ಪ್ರಯತ್ನವನ್ನು BJP ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಟಿ ನರಸೀಪುರದ ವೇಣುಗೋಪಾಲ್ ಕೊಲೆಯಲ್ಲಿ ಹಿಂದೂ ಧರ್ಮದ ವಿವಿಧ ಜಾತಿಯವರೇ ಆರೋಪಿಗಳಾಗಿದ್ದರು. ಒಬ್ಬ ಆರೋಪಿ ಹ್ಯಾರಿಸ್ ಎಂಬಾತ ಇದ್ದಿದ್ದರಿಂದ ಅದನ್ನು ಹಿಂದೂ ಮುಸ್ಲಿಂ ಅಂತ ತಿರುಚೋ ಪ್ರಯತ್ನ ಮಾಡಿದರು. ಇನ್ನು ಜೈನ ಮುನಿ ಕೊಲೆ ಪ್ರಕರಣದಲ್ಲೂ ಕೂಡ ಕೋಮು ಆಯಾಮ ನೋಡುವಂಥ ವ್ಯರ್ಥ ಪ್ರಯತ್ನ ಮಾಡಲಾಯಿತು. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಬಜರಂಗ್ ದಳದ ರೋಹನ್ ಅಲಿಯಾಸ್ ರೋಯಾ ಎಂಬಾತ ಈದ್ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ್ದ. ಆದ ಕಾರಣ ಅಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಆದರೆ ಘಟನೆಯ ಕಾರಣರಾದವರ ಹೆಸರನ್ನು ಮುಚ್ಚಿಟ್ಟು ಮಾಧ್ಯಮಗಳು ವರದಿ ಮಾಡಿದ್ವು. BJP ನಾಯಕರು ಘಟನೆಯ ಮೈಲೇಜ್ ಪಡೆಯೋಕೆ ಯತ್ನಿಸಿದರು. ಮಂಡ್ಯದ ಕೆರೆಗೋಡಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಇವರ ವಿಚಾರಧಾರೆಗಳನ್ನು ಓದ್ಕೊಂಡ ದಲಿತ ಸಮುದಾಯದ ಕೆಲವು ಪ್ರಜ್ಞಾವಂತರು ಕೇಸರಿ ಬಾವುಟ ಹಾರಿಸೋದು ಸರಿಯಲ್ಲ ಅಂತ ವಿರೋಧಿಸಿದರು. ಆದರೆ ಇದನ್ನು ಮುಚ್ಚಿಟ್ಟು ಇಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಆಯಾಮವನ್ನು ತಂದು ಗಲಾಟೆ ಮಾಡಲಾಯಿತು. ಮೇಲ್ಜಾತಿಗಳಲ್ಲಿ ಜಾತಿ ಮನಸ್ಥಿತಿಯನ್ನು ಬಡಿದೆಬ್ಬಿಸಿ ದೊಡ್ಡ ವಿವಾದ ಮಾಡಿದ್ರೂ ಕೂಡ ಇದರೊಳಗಿರುವಂಥ ಜಾತಿ ಆಯಾಮವನ್ನು ಮುಚ್ಚಿಡಲಾಯಿತು. ಇದೆಲ್ಲವನ್ನು edina.com ಗ್ರೌಂಡ್ ರಿಪೋರ್ಟ್ಗಳನ್ನು ಮಾಡಿದೆ. ಚುನಾವಣೆ ಬಂದಿದೆ, ಜನರ ನಿಜವಾದ ಸಮಸ್ಯೆಗಳ ಆಧಾರದಲ್ಲಿ ಚುನಾವಣೆ ನಡೀಬೇಕಾಗಿದೆ. ಕ್ಷುಲ್ಲಕ ವಿಚಾರಗಳಿಗೆ ಕೋಮು ಆಯಾಮವನ್ನು ನೀಡೋ ಪ್ರಯತ್ನವನ್ನು BJP ಇನ್ನಾದರೂ ಬಿಡಬೇಕಾಗಿದೆ. ಎಲೆಕ್ಟೊರಲ್ ಬಾಂಡ್ ಕುರಿತು ಎದ್ದಿರುವಂಥ ಪ್ರಶ್ನೆಗೆ ಈಗಲಾದರೂ ಉತ್ತರಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.